ಮನೆ ಮನೆಗೆ ಅಕ್ಷತೆ ಕೊಡ್ತಾ ಇದ್ದಾರೆ. ನಮ್ಮನೆಗೂ ಕೊಟ್ಟರು. ಈ ದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ನಾವು ಹಿಂದೂಗಳೇ ಅಂತ ನಾವು ಹೇಳ್ತೀವಿ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಾನು ಹಿಂದೂ ಅಂತಂದು. ಸಂತೋಷ, ಆ ಭಾವನೆ ಬಂದಿದೆಯಲ್ಲ. ಯಾ ಪಾರ್ಟಿಯಲ್ಲಿರೋದ್ರಿಂದ ಅಲ್ಪಸಂಖ್ಯಾತರನ್ನು ಹೋಲ್ಸೋ ಮನೋಭಾವನೆ ಓಟಿಗಾಗಿ ಇದೆ. ಆದರೆ ಆ ಭಾವನೆಯಲ್ಲಿ ನಾನು ಹಿಂದೂ ಅನ್ನೋ ಭಾವನೆ ಬಂದಿದೆಯಲ್ಲ, ಅದಕ್ಕೆ ನಾವು ಸಂತೋಷ ಪಡಬೇಕಾಗಿದೆ. ನಮ್ಮನೆಗೂ ಅಕ್ಷತೆ ಬಂದಿದೆ. ನಮಗೆ ಆಹ್ವಾನ ಬರದೇ ಇದ್ರೂ ಕೂಡ ನಾವು ಒಂದಲ್ಲ ಒಂದು ದಿವಸ ಈ ನಮ್ಮ ಸಂಪ್ರದಾಯದಲ್ಲಿ ತೀರ್ಥಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಅದು ನಮ್ಮ ಪರಂಪರೆ. ಜ್ಯೋತಿರ್ಲಿಂಗಗಳನ್ನ ನಾವು ಹೆಂಗೆ ನೋಡ್ತೀವೋ ಹಂಗೆ ಅಯೋಧ್ಯೆಗೂ ಈ ದೇಶದಲ್ಲಿ ಪ್ರತಿಯೊಬ್ಬರು ಹೋಗ್ತಾರೆ ಅನ್ನೋ ಭಾವನೆ ಇದೆ. ಇವತ್ತು ನಮ್ಮ ಜಯಮೃತ್ಯುಂಜಯ ಸ್ವಾಮೀಜಿಗೂ ಕೂಡ ಆಹ್ವಾನ ಬಂದಿದೆ, ಸೀಟ್ ನಂಬರ್ ಸಮೇತ ಬಂದಿದೆ. ಯಾವ ಸೀಟ್ನಲ್ಲಿ ಹೋಗಿ ಕೂರ್ಬೇಕು ಅಂತಂತ ಹೇಳಿ ಬಂದಿದೆ. ಆದ್ರೆ ಕೆಲವು ಸ್ವಾಮೀಜಿಗಳು ಅದನ್ನ ಭಾರಿ ದೊಡ್ಡದಾಗಿ ಬಂದಿದೆ ಅಂತ ಹಂಗೆ ಫೋಟೋ ಹಾಕೊಂಡು ಪೇಪರ್ ನಲ್ಲಿ ಹಾಕೊಂಡು ಯಾರಿಗೂ ಖರೀದೇ ಇದ್ದದ ಆಹ್ವಾನ ಅವ್ರಿಗೆ ಬಂದಿದೇನು ಅಂತ ತೋರಿಸ್ಕೊಂತ ಇದ್ರು. ಅದ್ರ ಸಹಜ ಸ್ವಾಭಾವಿಕ. ಕೆಲವರು ನೇರವಾಗಿ ಬಂದಿದೆ, ಆದ್ರೆ ಇವರು ಪ್ರಚಾರ ಪ್ರಿಯರಲ್ಲ, ಹಂಗಾಗಿ ಹೇಳ್ಕೊಂಡಿಲ್ಲ. ಅದ್ ಹೇಳ್ಕೊಳ್ಳೋದೇನಿದೆ, ಈ ಕುಮಾರಸ್ವಾಮಿ ಅವ್ರಿಗೆ ಬಂದಿದೆ, ಕುಟುಂಬ ಸಮೇತ ಅವ್ರಿಗೆ ಬಂದಿದೆ ಅಂದ್ರೆ ನಮ್ಗೆಲ್ಲ ಬಂದಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಮೊನ್ನೆ ಸಭೆಯಲ್ಲಿ ನಮ್ಗೆ ನಿನ್ನೆ 3 ದಿವಸದಿಂದ ಸಭೆ ಕರೆದಿದ್ರು. ಸಭೆ ಕರೆದಾಗ ನಾವು ಹೇಳಿದ್ವಿ ಪಕ್ಷದ ವತಿಯಿಂದ ನೀವು ಹೋಗ್ತಾ ಇದ್ದೀರಿ, ಈಗ BJP JDS ಒಂದಾಗಿ ಚುನಾವಣೆಯನ್ನ ಮಾಡಬೇಕು ಅಂತ ನೀವು ನಿರ್ಧಾರಕ್ಕೆ ಬಂದಿದ್ದೀರಿ, ಮತ್ತು ಒಂದಾಗಬೇಕು ಅಂತಂದ್ರೆ ನೀವೇನೋ ಕನ್ನಡಕ ಸಮಾರಂಭದಲ್ಲಿ ಹೋಗಿ ಜೈ ಶ್ರೀರಾಮ್ ಅಂದ್ಬಿಟ್ರಿ. ಇದುವರೆಗೂ ನಮಗೆ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಬಿಸ್ಮಿಲ್ಲಾ ಸುಬಾನ್ ಅಲ್ಲಾ ಅನ್ನೋದು ಕಲಿಸಿದ್ರಿ. ಈ ಒಂದೇ ಸರಿ ನಮ್ಮನ್ನ ಜೈ ಶ್ರೀರಾಮ್ ಅನ್ನು ಅಂದ್ರೆ ಹೆಂಗೆ? ನೀವು ನಾವು ಜೈ ಶ್ರೀರಾಮ್ ಅಂತ ಬದಲಾವಣೆ ಆಗ್ಬೇಕು ಅಂದ್ರೆ ನಮ್ಮನ್ನೆಲ್ಲರನ್ನು ಪಕ್ಷದರ್ನ ಅಯೋಧ್ಯೆ ಕರ್ಕೊಂಡು ಹೋಗ್ಬೇಕು. ನೀವು ಅಲ್ಲಿ ಪವರ್ ಬಂದ್ಮೇಲೆ ನಾವು ಜೈ ಶ್ರೀರಾಮ್ ಅಂತೀವಿ ಅಂತ ಹೇಳಿ. ಅದು ಅವ್ರ ವೈಯಕ್ತಿಕ ಭಾವನೆ, ಅದು ಸಿ ಓಟ್ಗಾಗಿ. ಹಂಗಲ್ಲ ಸಿ, ದೇಶದ ನಾಯಕರುಗಳಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಖರ್ಗೆ ಅವ್ರಿಗೆ ಕೊಟ್ಟಿದ್ದಾರೆ, ಸೋನಿಯಾ ಗಾಂಧೀಜಿ ಅವ್ರಿಗೆ ಕೊಟ್ಟಿದ್ದಾರೆ. ಸಿ ಅವರು ನಾವು ದೇಶದಲ್ಲಿ ಇರ್ತ ಪಾಸ್ಪೋರ್ಟ್ ನಲ್ಲಿ ಏನಂತ ಬರ್ಸಿದಾರೆ, ಇಂಡಿಯನ್ ಹಿಂದೂಸ್ತಾನ್ ಅಂತೀವಿ ನಾವೆಲ್ಲರೂ. ಹೋಗಿ ಇಂಡಿಯನ್ ಹಿಂದೂಸ್ತಾನ್ ಅಂದ್ಮೇಲೆ ಅವ್ರು ಎಲ್ಲರೂ ಹೋಗ್ಬೇಕಪ್ಪ ಎಲ್ಲಾ ಕಾರ್ಯಕ್ರಮಗಳಿಗೆ. ಇಲ್ಲಿ ಬಂದು ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಳಿಲ್ವಾ? ಮುರುಘಾ ಮಠದಲ್ಲಿ ಬಂದು ರಾಹುಲ್ ಗಾಂಧಿ ಅವರು ಅಲ್ಲಿ ಒರಿಸ್ಸಾದಲ್ಲಿ ಯಾವ್ದು ದೇವಸ್ಥಾನ ಸುವರ್ಣಾರ್ಥ ಅಲ್ರಿ, ಹಾ ಜಗನ್ನಾಥ್ ಪುರಿಗೆ ಹೋಗಲ್ವಾ? ಅಜ್ಮೀರ್ಗೆ ಹೋಗಲ್ವಾ? ಎಲ್ಲರೂ ಎಲ್ಲದಕ್ಕೂ ಹೋಗ್ಬೇಕು, ಅಂದಾಗೆ ಸಹೋದರತ್ವ ಮನೋಭಾವನೆ ಬೆಳೆಯೋದು. ಇವರು ನಾವು ಅಜ್ಮೀರ್ಗೆ ಹೋಗಿದ್ದೀವಿ, ಏನೋ ಭಾವನೆಗೆ ಅಜ್ಮೀರ್ಗೆ ಹೋಗಿದ್ದೀವಪ್ಪ. ಸಕ್ಸಸ್ ಆಗಕ್ಕಲ್ಲ, ಕಾಂಗ್ರೆಸ್ನವ್ರು ಸಕ್ಸಸ್ ಆಗಕ್ಕೋಸ್ಕರ ಇದಕ್ ಬಿಡ್ತಾ ಇದಾರೆ ಅಷ್ಟೇ. ಆದ್ರೆ ಅವ್ರು ಸಕ್ಸಸ್ ಆಗಲ್ಲ ಅಂತ ನಾವು ಅನ್ಕೊಂಡಿದ್ವಿ. ಯಾಕಂದ್ರೆ ವಾತಾವರಣ ಬದಲಾವಣೆ ಆಗಿದೆ ಇವತ್ತು ರಾಜ್ಯದಲ್ಲಿ. 28 ಕ್ಷೇತ್ರವನ್ನ ಕುಮಾರಸ್ವಾಮಿ ಮತ್ತು BJP ನೇತೃತ್ವದಲ್ಲಿ ನಡೀತಕ್ಕಂಥ ಚುನಾವಣೆ ಇದು ಐತಿಹಾಸಿಕ ಚುನಾವಣೆ ನಮ್ಮ ರಾಜ್ಯದಲ್ಲಿ ಅಂತ ನಾವು ಅಂದ್ಕೊಂಡಿದ್ದೀವಿ. ನೋಡೋಣ, ಇನ್ನೂ ಕೂಡ್ಕೋಬೇಕಾಗಿದೆ, ನೀರು ಕೂಡಬೇಕಾಗಿದೆ, ಇನ್ನೂ ಸಮಯ ಇದೆ. ಅಲ್ಲಿಗೆ ಹೋಗಿ ಬಂದ್ಮೇಲೆ ಹೆಂಗೆ ಕೂಡ ಮೊಡಾಲಿಟೀಸ್ನ ಚರ್ಚೆ ಮಾಡ್ತಾರೆ. ಅಲ್ರಿ ಕತೆ ಅಂತಂದ್ರೆ BJP ಒಟ್ಟಿಗೆ ಸೇರಿದ ತಕ್ಷಣ ವಿರೋಧನೆ ಮಾಡ್ಬೇಕು ಅಂತ ಏನಾದ್ರು ಇದೇನೋ ಅಲ್ಪಸಂಖ್ಯಾತರು? BJP ಮಂತ್ರಿಗಳಾದಂತವ್ರು ಅಲ್ಪಸಂಖ್ಯಾತರು ಇಲ್ವೇ? BJP ಅನೇಕ ನಾಯಕರುಗಳು ಮುಸ್ಲಿಂ ಜನಾಂಗದ ಕೋರಿಯರ್ನ ಮದುವೆ ಆಗಿದ್ದಾರೆ. ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥವ್ರು ಹಿಂದೂ ಜನಾಂಗದ ಹೆಣ್ಮಕ್ಳನ್ನ ಮದುವೆ ಆಗಿರೋ ಪಟ್ಟಿನೇ ಬಿಡುಗಡೆ ಮಾಡ್ತಾರೆ. ಹಂಗಂತಂದು ವಿರೋಧನೆ ಮಾಡ್ಬೇಕು ಅಂತ ಎಲ್ಲಿದೆ? ಕಾಲಾಂತರದಲ್ಲಿ ಹೊಂದಾಣಿಕೆ ಆಗ್ತವೆ. ನಮ್ಮಲ್ಲಿ ಇರ್ತಕ್ಕಂಥವ್ರು ಕೆಲವರು ಮುನ್ಸ್ಕೊಂಡಿದ್ದಾರೆ. ಅದೇ ನಮ್ಮ CM ಇಬ್ರಾಹಿಂ ಸಾಹೇಬ್ ಇದಾರಲ್ಲ,
ಏನು ಮಾಡೋಕ್ಕಾಗಲ್ಲ. ಕೆಲವು ಪಕ್ಷದ ತೀರ್ಮಾನ ಬಂದಾಗ ಅನಿವಾರ್ಯವಾಗಿ ಎಲ್ಲರೂ ಒಪ್ಪಬೇಕಾಗುತ್ತೆ, ಪಕ್ಷದ ಸಂಘಟನೆ ಮತ್ತು ಉಳಿವಿಗಾಗಿ ಕೆಲವು ಸಂದರ್ಭದಲ್ಲಿ ತ್ಯಾಗವನ್ನು ಮಾಡಬೇಕಾಗ್ತದೆ. ನಾವು ಮುಂದಿನ ನಮ್ಮ ಭವಿಷ್ಯನೇ ಗುರಿಯಾಗಿಟ್ಕೊಂಡು ನಾವು ಜನರ ಹಿತ ರಾಜ್ಯದ ಹಿತವನ್ನು ಕಾಯಿಲ್ದಿದ್ರೆ ಖಂಡಿತವಾಗಿ ನಾವು ಫೇಲ್ ಆಗ್ತೀವಿ ರಾಜಕಾರಣದಲ್ಲಿ. ಅಧಿಕಾರ ಮುಖ್ಯ ಅಲ್ಲ, ನಾವು ಮಾಡೋ ಸೇವೆ ಮುಖ್ಯ ಅಂತ ನಾವು ಭಾವಿಸಿದ್ರೆ ನಾ ರಾಜ್ಯ ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ನಾವು ತೀರ್ಮಾನಕ್ಕೆ ನಾವು ತಲೆ ಬಾಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮೊನ್ನೆ ಸಭೆ ಕರೆದಾಗ ನಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದೀವಿ. ನೋಡಿ ಸಿ, ಎಲ್ಲದೂ ಕಾಲ ತಸ್ಮಯ ನಮಃ, ಕಾಲದ ಅಡಿಯಲ್ಲಿ ಕೆಲಸ ಮಾಡೋದು. ಎಲ್ಲದಕ್ಕೂ ಸಮಯ ಬರುತ್ತದೆ, ಸಮಯ ನಿರ್ಧಾರ ಮಾಡುತ್ತೆ, ನಿರ್ಣಯ ಮಾಡುತ್ತೆ, ಅದಕ್ಕೆ ನಾವು ತಲೆ ಬಾಗಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.